ಸಬ್ಸ್ಕ್ರೈಬ್ ಆಗಿ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚೆ ನೋಡಲಿಕ್ಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಇನ್ಫೋಟೆಕ್ ಕನ್ನಡದ ಇನ್ನೊಂದು ಇನ್ಸ್ಪಿರೇಷನಲ್ ವಿಡಿಯೋಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾವು ಸಮಾಜದಲ್ಲಿ ಆಗುವಂತಹ ಆಗುಹೋಗುಗಳ ಬಗ್ಗೆ ಬಹಳಷ್ಟು ಗಮನ ಹರಿಸ್ತೀವಿ. ಆದರೆ ಟೆಕ್ನಾಲಜಿಯನ್ನ ಯೂಸ್ ಮಾಡಿಬಿಟ್ಟು ನಮ್ಮನ್ನು ನಾವು ಸಮಾಜಮುಖಿಯಾಗಿ ಯಾವ ರೀತಿ ಬೆಳವಣಿಗೆಯನ್ನು ಮಾಡಿಕೊಳ್ಳಬಹುದು, ಸಮಾಜಕ್ಕೆ ನಮ್ಮ ಒಂದು ಉಪಸ್ಥಿತಿ ಯಾವ ರೀತಿ ಅನುಕೂಲ ಮಾಡಿಕೊಡಬಹುದು ಅಂತೇಳಿ ನಮ್ಮ ಮಲೆನಾಡಿನ ಹೆಮ್ಮೆಯ ಮಕ್ಕಳು ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದೊಂದು ಕೊಲ್ಯಾಬ್ ವಿಡಿಯೋ ಅಲ್ಲ ಅಥವಾ ಪ್ರಮೋಷನ್ ವಿಡಿಯೋ ಅಲ್ಲ. ಇಲ್ಲಿ ನಾನು ಸಿಂಪಲ್ ಆಗಿ ಇಲ್ಲಿ ಟೆಕ್ನಾಲಜಿಯನ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಬಿಟ್ಟು ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದೀನಿ. ಇದು ನಡೆದಿರುವಂಥದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ. ಇದು ಅನಂತಪುರದಲ್ಲಿರುವಂತಹ ನಮ್ಮ ಯುವಕ ಮಿತ್ರರು, ಯುವಕರು ಏನಿದ್ದಾರೆ, ಒಂದು ಬ್ಯೂಟಿಫುಲ್ ಆದಂತಹ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಅದೇ ಕಾಲಭೈರವ ಅಂತೇಳಿ. ಕಾಲಭೈರವ ಒಂದು ಶಾರ್ಟ್ ಫಿಲ್ಮ್ ಅನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕೆ, ನಮ್ಮೂರು ಹುಡುಗರು ಮಾಡಿದ್ರ ಅದಕ್ಕೋಸ್ಕರ ಅಲ್ಲ, ಅವರು ಕೊರೋನಾ ಟೈಮಲ್ಲಿ, ಕೊರೋನಾದಂತಹ ನೆಗೆಟಿವ್ ಟೈಮ್, ಅದು ತುಂಬಾ ಮನೆಯಿಂದನೂ ಹೊರಗಡೆ ಹೋಗಬಾರ್ದು ಅಂತಹ ಟೈಮಲ್ಲಿ, ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ಇಲ್ಲದೆ ಇರುವಂತಹ ಸಮಯದಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಂತಹ ವಿಡಿಯೋ ಇದಾಗಿದೆ. ಇದು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಟೆಕ್ನಾಲಜಿಯಲ್ಲಿ ಅವ್ರು ಎಷ್ಟೇ ಹಿಂದಿದ್ರು ಅದನ್ನು ಯಾವುದನ್ನು ತೋರಿಸ್ಕೊಳ್ಳದೆ ಬಹಳ ಸಮರ್ಪಕವಾಗಿ ಅದನ್ನು ಮಾಡಂತಹ ಕೆಲಸನ ಮಾಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ ಜೊತೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ. ಅವರಿಗೂ ಸಹ ಇನ್ಸ್ಪಿರೇಷನ್ ಇರುತ್ತೆ, ಹಾಗೂ ನಮ್ಮ ಮಲೆನಾಡಿನ ಮಕ್ಕಳು ಮಾಡಿದಂತಹ ಈ ಒಂದು ಸ್ಪೆಷಲ್ ಆದಂತಹ ವಿಡಿಯೋನ ನೀವು ನೋಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಲಿಂಕ್ ಅನ್ನ ನಾನು ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದರ ಬಗ್ಗೆ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನನ್ನ ಹೆಸರು ಸಮೀರ್, ಮತ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಮಾಸಿಗೂ ಸೈ, ಕ್ಲಾಸಿಗೂ ಸೈ ಅಂತ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಸಿಚುವೇಶನ್ ಇದ್ರೂ ನಾವು ರೆಡಿ ಇದ್ದೀವಿ ಸರ್ ಅಂತ ಹೇಳಿ ಹೇಳ್ಕೊಂಡು ಮುನ್ನಡೀತಾ ಇರಂತಹ ನಮ್ಮ ಮಕ್ಕಳು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಉತ್ತಮವಾದಂತಹ ಪರಿಸರದಲ್ಲಿ ಉತ್ತಮವಾದಂತಹ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಕೊರೋನಾದಂತಹ ಸಿಚುವೇಶನ್ ಅನ್ನ ಚಾಲೆಂಜ್ ಆಗಿ ತಗೊಂಡು, ಕೊರೋನಾದ ನಂತರ ಏನು ತಮ್ಮ ಬಿಡುವಿನ ವೇಳೆ ಇತ್ತು ಅದರಲ್ಲಿ ಮಾಡಿದಂತಹ ಮಹಾನ್ ಕಾರ್ಯ ಸ್ನೇಹಿತರೆ ಇದಾಗಿದೆ. ನಿಜವಾಗ್ಲೂ ಇದು ತುಂಬಾ ಹೆಮ್ಮೆ ಪಡೋಂತ ವಿಚಾರ. ಅವರ ತಂದೆ ತಾಯಿ ಎಷ್ಟು ಹೆಮ್ಮೆ ಪಡ್ತಾ ಇದ್ದಾರೆ ಅಂತಂದ್ರೆ, ಬೇರೆ ವ್ಯಸನಗಳಿಗೆ ತುತ್ತಾಗದೇನೆ ಅವರು ಯುವಕರು ಎಷ್ಟು ಪಾಸಿಟಿವ್ ಆಗಿ ಆ ಒಂದು ಯುನಿಕ್ ಆದಂತಹ ಟೈಮ್ ಅನ್ನ, ಆ ಟೈಮ್ ಅನ್ನ ಎಷ್ಟು ಬೆನಿಫಿಟ್ ಆಗಿ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿಮಗೆ ಸಣ್ಣ 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 ಎಕ್ಸಾಂಪಲ್ಸ್ ಗಳ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕ್ರಿಯೇಟ್ ಮಾಡಿರೋದು ಓನ್ ಡೈರೆಕ್ಷನ್ ಅಲ್ಲಿ, ಇದಕ್ಕೆ ಯಾವುದೇ ರೀತಿಯಾದಂತಹ ಡೈರೆಕ್ಟರ್ ಆಗಿರ್ಬೋದು, ಬೇರೆ ಯಾರೋ ಬಂದು ಇವರಿಗೆ ಗೈಡ್ ಮಾಡಿದ್ದಾರೆ ಅನ್ನೋ ತರ ಇಲ್ಲ. ಇವರು ಓನ್ ಡೈರೆಕ್ಷನ್ ಅಲ್ಲಿ ಮಾಡಿರೋದು, ಫೈನಾನ್ಸ್ ಆಗಿರ್ಬೋದು, ಕ್ಯಾಮ್ರಾಸ್ ಆಗಿರ್ಬೋದು, ಅಥವಾ ಆ ಒಂದು ಆಂಗಲ್ ಅಲ್ಲಿ ಆ ಆಂಗಲ್ಸ್ ಗಳು ಏನೋ ಅವರು ಶೂಟ್ ಮಾಡಿದ್ದಾರೆ, ಆ ಟೆಕ್ನಾಲಜಿ ಆಗಿರ್ಬೋದು, ಪ್ರತಿಯೊಂದನ್ನು ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ತಮ್ಮ ಓನ್ ಸ್ಕಿಲ್ ಇಂದ ಮಾಡಿದ್ದಾರೆ. ತಮ್ಮ ಈ ಹಿಂದೆ ಕಲಿತಂತಹ ಬಹಳಷ್ಟು ವಿಚಾರಗಳಿಂದ ಅವರು ಪ್ರಮೋಟ್ ಮಾಡಿದ್ದಾರೆ. ನಿಜವಾಗ್ಲೂ ಅದು ತುಂಬಾ ಹೆಮ್ಮೆಯ ವಿಚಾರ. ಯಾಕೆ ಅಂದ್ರೆ, ಬಹಳಷ್ಟು ನೆಗೆಟಿವ್ ಗಳನ್ನ ಆನ್ಲೈನ್ ನಲ್ಲಿ ಸ್ಪ್ರೆಡ್ ಆಗ್ತಾ ಇದಾವೆ, ಆದ್ರೆ ಅಂತಹ ನೆಗೆಟಿವ್ ಗಳಲ್ಲಿ ಪಾಸಿಟಿವ್ ಅನ್ನ ಯಾವ ರೀತಿ ಹುಡುಕ್ಕೊಳ್ಬೇಕು, ಪಾಸಿಟಿವ್ ಇಂದ ಅವರು ಸಮಾಜಕ್ಕೆ ಯಾವ ರೀತಿ ಉತ್ತಮವಾದಂತಹ ಒಂದು ಮೆಸೇಜ್ ಅನ್ನ ಕೊಡಬಹುದು ಅನ್ನೋಂತಹ ನಿಟ್ಟಿನಲ್ಲಿ ಮಾಡಿದಂತಹ ವಿಡಿಯೋ ಇದಾಗಿದೆ. ಸೊ ಹಾಗಾಗಿ ಆ ಡೈರೆಕ್ಷನ್, ಓನ್ ಡೈರೆಕ್ಷನ್ ಇಂದ ಮಾಡಿರೋದ್ರಿಂದ ಪರ್ಫೆಕ್ಟ್ ಆದಂತಹ ಒಂದು ವಿಡಿಯೋ ಇಲ್ಲಿ ಕ್ರಿಯೇಟ್ ಆಗಿದೆ. ಅದೇ ರೀತಿಯಾಗಿ ಯಾವುದೇ ರೀತಿಯ ಅಭಿನಯಕ್ಕೂ ಸಿದ್ಧ. ಅಂದ್ರೆ ಈಗ ನೆಗೆಟಿವ್ ಕ್ಯಾರೆಕ್ಟರ್ಸ್ ಗಳು ನೀವು ನೋಡಬಹುದು, ಕಾಲಭೈರವದಲ್ಲಿ ಬರಂತಹ ಪ್ರತಿಯೊಂದು ಕ್ಯಾರೆಕ್ಟರ್ ಗಳಲ್ಲೂ ಏನೋ ಒಂದು ನೆಗೆಟಿವ್ನೆಸ್ ಬರ್ತಾ ಇದೆ. ಆದ್ರೆ ಆ ನೆಗೆಟಿವ್ನೆಸ್ ಅಲ್ಲಿ ಇರಂತಹ ಮಕ್ಕಳು ಅವರಲ್ಲ. ನಿಜವಾಗ್ಲೂ ನೀವು ನೋಡಿದ್ರೆ ದೊಡ್ಡ ದೊಡ್ಡ ಗಡ್ಡ ಬಿಟ್ಕೊಂಡು ಅಥವಾ ಹೇರ್ ಸ್ಟೈಲ್ ಏನಿದೆ ಆ ರಿಯಲ್ ಆಗಿ ನೀವು ನೋಡಿದ್ರೆ ಆ ರೀತಿ ಮಕ್ಕಳವರಲ್ಲ. ಆದ್ರೆ ಅಂತಹ ಒಂದು ಯುವಕರು ಏನ್ ಮಾಡಿದ್ದಾರೆ, ತಮ್ಮ ಒಂದು ಕ್ಯಾರೆಕ್ಟರ್ ಗಳನ್ನ ಆ ಒಂದು ಕ್ಯಾರೆಕ್ಟರ್ ಗೆ ಫಿಟ್ ಆಗಬೇಕು, ಅಂದ್ರೆ ಅಲ್ಲಿ ಬರಂತಹ ಕ್ಯಾರೆಕ್ಟರ್ ಗಳಿಗೆ ಫಿಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಪರ್ಫೆಕ್ಟ್ ಆದಂತಹ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಭಿನಯಕ್ಕೂ ನಾವು ಸಿದ್ಧರಿದ್ದೀವಿ, ಯಾವುದೇ ರೀತಿಯಾದಂತಹ ಒಂದು ಸಿಚುವೇಶನ್ ಅಲ್ಲೂ ಸಹ ನಮ್ಮನ್ನು ನಾವು ಅಲ್ಲಿ ತೊಡಗಿಸ್ಕೊಳ್ತೀವಿ ಅನ್ನೋ ಒಂದು ಸಿಚುವೇಶನ್ ರಿಲೇಟೆಡ್ ಆದಂತಹ ಒಂದು ವಿಡಿಯೋನ ಮಾಡಿದ್ದಾರೆ. ಇದು ನಿಜಕ್ಕೂ ಸಮಾಜದಲ್ಲಿ ನಡೀತಾ ಇರುವಂತಹ ಅನೈತಿಕ ಚಟುವಟಿಕೆಗಳು ಅಥವಾ ಅಹಿತಕರ ಚಟುವಟಿಕೆಗಳು ಯಾವ್ಯಾವ ರೀತಿ ಆಗತ್ತೆ ಪ್ರತಿಯೊಂದನ್ನು ಸಹ ಎಳೆ ಎಳೆಯಾಗಿ ತೋರಿಸಂತಹ ಕೆಲಸನ ಅವರು ಮಾಡಿದ್ದಾರೆ. ಇದು ತುಂಬಾ ಅಪ್ರಿಷಿಯೇಟೇಬಲ್. ಯಾಕೆಂದ್ರೆ ಯಾವುದೇ ಡೈರೆಕ್ಷನ್ ಇಲ್ಲ, ಅದೇ ರೀತಿಯಾಗಿ ಯಾರೇ ಗಾಡ್ ಫಾದರ್ ಇಲ್ಲ ಇವರಿಗೆ. ಅದೇ ರೀತಿಯಾಗಿ ಬೆಸ್ಟ್ ಮೆಥಡ್ ಅಂತಂದ್ರೆ ಇವ್ರು ಮಾಡಿದಂಥದ್ದು ಟೆಕ್ನಾಲಜಿಯನ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿದ್ದಾರೆ, ಆ ಕ್ಯಾಮ್ರಾಸ್ ಗಳನ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿದ್ದಾರೆ. ಆ ಪ್ರತಿಯೊಂದು ನೋಡಿದಂತಹ ಎಡಿಟಿಂಗ್ ಪಾರ್ಟ್ ಅನ್ನ ತುಂಬಾ ಪಾಸಿಟಿವ್ ಆಗಿ ಯೂಸ್ ಮಾಡಿದ್ದಾರೆ. ಇವೆಲ್ಲ ಅವರಿಗೆ ನಿಜವಾಗ್ಲೂ ಕೈ ಹಿಡಿದಂತಹ ಕೆಲಸಗಳು ಆಗಿದೆ. ಅದೇ ರೀತಿಯಾಗಿ
ಇದರಲ್ಲಿ ನನಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಅನಿಸಿದ್ದು ಏನಂದ್ರೆ ಗ್ರೀನರಿ. ಒಂದು ಗ್ರೀನರಿಯನ್ನ ಯೂಸ್ ಮಾಡಿದರೆ ತೋಟಗಳಲ್ಲಿ ಗದ್ದೆಗಳಲ್ಲಿ ಅಂತಹ ಪ್ಲೇಸ್ ಗಳಲ್ಲಿ ಈ ವಿಡಿಯೋನ ಅವರು ಶೂಟ್ ಮಾಡಿದ್ದಾರೆ. ಇದು ಪರಿಸರ ಪ್ರೇಮಿಗಳಿಗೆ ನಿಜವಾಗ್ಲೂ ಅದೊಂದು ಒಳ್ಳೆಯ ಹಿತವನ್ನ ನೀಡುತ್ತೆ. ಅದೇ ರೀತಿಯಾಗಿ ಅಂತಹ ಸಿಚುವೇಶನ್ ಗಳಲ್ಲೂ ಸಹ, ಅಂದ್ರೆ ಅಂತಹ ಒಂದು ಗ್ರಾಮಗಳಲ್ಲಿನೂ ಸಹ ಅಂತಹ ಒಂದು ನೆಗೆಟಿವ್ನೆಸ್ ನಡೆಯುತ್ತೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಅನ್ನ ಹೇಳಿದ್ದಾರೆ. ಆದ್ರೆ ನೆಗೆಟಿವ್ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದಕ್ಕೂ ಸಹ ಇದೊಂದು ಉತ್ತಮ ಉದಾಹರಣೆಯಾಗಿದೆ. ಅದೇ ರೀತಿಯಾಗಿ ಆ ಕಾಲಭೈರವಾದ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗತ್ತೆ, ಅದರಲ್ಲಿ ಒಳ್ಳೇದ್ ಮಾಡಿದ್ರೆ ಮಾತ್ರ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಖಂಡಿತ ಕೆಟ್ಟದಾಗತ್ತೆ ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಅದರಲ್ಲಿ ಇನ್ನೊಂದು ವಿಚಾರ ನಾನು ನಿಮಗೆ ತಿಳಿಸ್ಬೇಕು ಅಂತಂದ್ರೆ, ಯಾವುದೇ ಯುವಕರಾಗಿರ್ಲಿ, ಅವರು ಅವರ ಸ್ವಂತಿಕೆಗೆ ಅಲ್ಲೇನಾದ್ರೂ ತಪ್ಪಾಗ್ತಾ ಇದೆಯಾ, ಅವರಿಗೇನಾದ್ರೂ ಕೆಡಕಾಗ್ತಾ ಇದೆಯಾ ಫಸ್ಟ್ ಯೋಚನೆ ಮಾಡಬೇಕು. ಅದರ ನಂತರ ನನಗೆ ಕೆಟ್ಟದಾಗತ್ತೆ ಅಥವಾ ಆ ಯುವಕನಿಗೆ ಕೆಟ್ಟದಾಗತ್ತೆ ಅಂತಂದ್ರೆ ಅದು ಅವರ ಮನೆಯವರಿಗೆ ಕುಟುಂಬಕ್ಕೆ ಕೆಟ್ಟದಾಗತ್ತೆ. ಅಲ್ಲಿಂದ ಕೆಟ್ಟದಾಗತ್ತೆ ಆದ್ರೆ ಅವರ ಪರಿಸರ ಸುತ್ತಮುತ್ತ ಯಾರ್ಯಾರಿರ್ತಾರೆ ಅವರಿಗೆ ಕೆಟ್ಟದಾಗತ್ತೆ, ಇಡೀ ಸಮಾಜಕ್ಕೆ ಕೆಟ್ಟದಾಗತ್ತೆ ಅಥವಾ ಅವ್ರು ಇರುವಂತಹ ದೇಶಕ್ಕೆ ಅವರಿಂದ ಕೆಟ್ಟ ಹೆಸರು ಬರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನಾವು ಮಾಡಂತಹ ಪ್ರತಿಯೊಂದು ಕೆಲಸನೂ ಪಾಸಿಟಿವ್ ಆಗಿರಬೇಕು. ನಮಗೆ ಕೆಟ್ಟದಾಗತ್ತಾ, ಹಾಗಾದ್ರೆ ನಾವು ನೋಡ್ಕೊಳ್ಬೇಕು ಇದರಿಂದ ಬೇರೆಯವರಿಗೆ ಕೆಟ್ಟದಾಗ್ತಾ ಇದೆಯಾ, ನಮ್ಮ ಕುಟುಂಬಕ್ಕೆ ಕೆಟ್ಟದಾಗ್ತಾ ಇದೆಯಾ, ಅಥವಾ ನಮ್ಮ ಸಮಾಜಕ್ಕೆ ನಾನು ಮಾಡುವಂತಹ ಕೆಲಸಗಳಿಂದ ಕೆಟ್ಟದ್ದನ್ನು ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಅಂಥೇಳಿ. ಸೊ ಆ ಒಂದು ಇಂಟೆನ್ಷನಲ್ಲಿ, ಬೆಸ್ಟ್ ಇಂಟೆನ್ಷನ್ ಅನ್ನು ಹಿಡ್ಕೊಂಡು ಮಾಡಿದಂತಹ ಈ ಕಾಲಭೈರವ ವಿಡಿಯೋ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ. ಅದರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬ ಹೆಮ್ಮೆ ಅನ್ಸುತ್ತೆ. ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಗೀತ, ನಾಟಕ, ನೃತ್ಯ, ಶಿಲ್ಪಕಲೆ, ಪ್ರತಿಯೊಂದು ಈ ತರದ ಬಹಳಷ್ಟು ಕಲೆಗಳಿದ್ದಾವೆ. ಆದರೆ ಸರಿಯಾದ ವೇದಿಕೆ ಸಿಗದೆ ಈ ಎಲ್ಲ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನನ್ನ ಒಂದು ಸಜೆಷನ್ ಏನಂದ್ರೆ, ನೀವು ಆನ್ಲೈನ್ಗೆ ನಿಮ್ಮನ್ನ ಕರೆ ತನ್ನಿ, ಆನ್ಲೈನ್ ಅಲ್ಲಿ ನಿಮ್ಮ ಪ್ರತಿಭೆಗಳನ್ನ ಗುರುತಿಸ್ಕೊಳ್ಳಿ. ಯಾರಾದ್ರೂ ಇದಾರಾ ನಿಮಗೆ ಈ ತರ ಗೈಡೆನ್ಸ್ ಮಾಡೋರು, ಅವ್ರ ಜೊತೆ ನೀವು ಸೇರ್ಕೊಳ್ಳಿ. ಅದೇ ರೀತಿಯಾಗಿ ಕಾಲಭೈರವ ವಿಡಿಯೋ ಮಾಡಿದಂತಹ ಈ ಟೀಮ್ ಏನಿದೆ, ಇವರು ಸಹ ಬಹಳಷ್ಟು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಅವರ ನಂಬರ್ ಅನ್ನ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಆ ನಂಬರ್ ಅನ್ನು ಸಹ ನೀವು ನೋಡಬಹುದು. ನಾವು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಯುವಕರಿಗೆ ಗೈಡೆನ್ಸ್ ಅನ್ನ ಕೊಡಬೇಕು, ಮಾಹಿತಿಗಳನ್ನ ಕೊಡಬೇಕು, ಅವರು ಅದರಲ್ಲಿ ಅವ್ರ ಹತ್ರ ಇರುವಂತಹ ಸ್ಕಿಲ್ಗಳಿಂದ ಮುನ್ನಡಿಬೇಕು, ಸಮಾಜಕ್ಕೆ ಒಳ್ಳೆ ಹೆಸರನ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಅದೇ ರೀತಿಯಾಗಿ ನಿಮ್ಮಲ್ಲೂ ಯಾರಾದರೂ ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿದ್ದೀರಾ ಅಥವಾ ಮಾಡಿದ್ದೀರಾ ಅಂದ್ರೆ, ಇನ್ಫೋಟೆಕ್ ಕನ್ನಡನೂ ಸಹ ನಿಮಗೆ ಸಪೋರ್ಟ್ ಮಾಡುತ್ತೆ. ಇನ್ಫೋಟೆಕ್ ಕನ್ನಡ ಇದು ನಿಮ್ದೇ ಚಾನಲ್, ನೀವು ಯಾರು ನಮ್ಮ ಜೊತೆ ಬರ್ತೀರಾ ನಾವು ಖಂಡಿತವಾಗ್ಲೂ ನಿಮಗೆ ಅದನ್ನ ಪ್ರಮೋಟ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಹಾಗೂ ನಿಮ್ಮ ಏಳಿಗೆ ನಮಗೆ ಬೇಕು, ಯುವಕರ ಏಳಿಗೆ ನಮಗೆ ಬೇಕಾಗಿದೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ಯುವಕರು ಅಥವಾ ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದೀರಾ ಅಂತಂದ್ರೆ, ದಯವಿಟ್ಟು ನಿಮ್ಮ ಯುವಕರಿಗೆ ಹುರಿದುಂಬಿಸಿ, ಅವರಲ್ಲಿರುವಂತಹ ಕಲೆ, ಸಂಸ್ಕೃತಿ, ಜ್ಞಾನ, ಈ ತರಹದ ಬಹಳಷ್ಟು ವಿಚಾರಗಳು ಅವರಲ್ಲಿ ಇರುತ್ತೆ, ಅವರಿಗೆ ಹುರಿದುಂಬಿಸಿ ಅದನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ತಗೊಂಡು ಬರಂತಹ ಕೆಲಸ ಮಾಡಿ, ಆದರೆ ಅದರಲ್ಲಿ ಅವರಿಗೆ ಫ್ಯೂಚರ್ ಸಹ ಖಂಡಿತ ಸಿಕ್ಕೇ. ಅದೇ ರೀತಿಯಾಗಿ ನಾವು ಅಗೇನ್ ಕಾಲಭೈರವ ಒಂದು ವಿಡಿಯೋಗೆ ಬರ್ತಿದ್ದೀವಿ ಅಂದ್ರೆ, ಕಾಲಭೈರವದಲ್ಲಿ ಒಂದು ಒಳ್ಳೆಯ ಕೊಟೇಶನ್ ಅನ್ನು ಕೊಟ್ಟಿದ್ದಾರೆ, ಅದು ಏನಂತ ನಿಮಗೆ ಗೊತ್ತಾಗುತ್ತೆ. ಭೈರವನ ಆಲೋಚನೆಗಳು ಒಳ್ಳೆಯದಾಗಿದ್ರು ಅವನ್ನು ಆಯ್ದುಕೊಂಡ ದಾರಿ ಮಾತ್ರ ತಪ್ಪಾಗಿತ್ತು. ಆಲೋಚನೆಗಳು ಮಾತ್ರ ಒಳ್ಳೆಯದಾದರೆ ಸಾಲದು, ಅದನ್ನ ಈಡೇರಿಸುವಂತಹ ದಾರಿಯೂ ಸಹ ಒಳ್ಳೆಯದಾಗಿರಬೇಕು. ಇದರಲ್ಲಿ ಈ ಮಕ್ಕಳು ಸಮಾಜಕ್ಕೆ ಕೊಟ್ಟಿರುವಂತಹ ಒಂದು ಒಳ್ಳೆ ಮೆಸೇಜ್ ಏನಂದ್ರೆ, ಎಲ್ಲದನ್ನು ಮಾಡಿ, ಎಲ್ಲದನ್ನು ಮಾಡಬೇಕು, ಆದರೆ ಅದು ಸಮಾಜಕ್ಕೆ ಒಳ್ಳೇದಾಗಿರಬೇಕು. ಸಮಾಜಕ್ಕೆ ಒಳ್ಳೇದಾಗಬೇಕಂದ್ರೆ ನಾವು ಆಯ್ಕೆ ಮಾಡಿಕೊಂಡಂತಹ ದಾರಿಗಳೇನಿದೆ ಅದು ಕರೆಕ್ಟ್ ಆಗಿರಬೇಕು. ಯಾವಾಗ ನಾವು ಆಯ್ಕೆ ಮಾಡಿಕೊಂಡ ದಾರಿಗಳು ಕರೆಕ್ಟ್ ಆಗಿರುತ್ತೆ, ನಾವು ತಲುಪಂತಹ ದಾರಿಯೂ ಸಹ ಅಥವಾ ಡೆಸ್ಟಿನೇಷನ್ ಸಹ ಅದು ನಮಗೆ ಒಳ್ಳೆ ರೆಕಗ್ನೈಸೇಷನ್ ಅನ್ನು ಕೊಡುತ್ತೆ, ಉತ್ತಮವಾದಂತಹ ನಮಗೆ ಸ್ಥಾನಮಾನವನ್ನು ಕಲ್ಪಿಸ್ಕೊಡುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಹಾಗೂ ಪಾಸಿಟಿವ್ ಆಗಿ ನಮ್ಮ ವರ್ಕ್ಗಳನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೊ ಈ ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದೀನಿ, ಹಾಗೂ ಈ ವಿಡಿಯೋ ತುಂಬ ವಿಶೇಷವಾಗಿ ನಮ್ಮ ಯುವಕ ಮಿತ್ರರಿಗೆ ಸೀಮಿತ, ಕಾಲಭೈರವ ಟೀಮ್ಗೆ ನನ್ನ ಕಡೆಯಿಂದ ಹಾರ್ದಿಕವಾದಂತಹ ಅಭಿನಂದನೆಗಳು. ಹಾಗೆ ಮುಂದಿನ ದಿನಗಳಲ್ಲಿ ಅವರು ಮಾಡಂತಹ ಪ್ರತಿಯೊಂದು ಪ್ರಾಜೆಕ್ಟ್ಗಳಲ್ಲೂ ಸಹ ಅವರಿಗೆ ಸಕ್ಸಸ್ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಹಾಗೆ ನೀವು ಸಹ ಆ ರೀತಿಯಾದಂತಹ ಯಾವುದಾದ್ರೂ ಪ್ರಾಜೆಕ್ಟ್ಗಳಲ್ಲಿ ನಮ್ಮ ಈ ಕಾಲಭೈರವ ಟೀಮ್ ಜೊತೆ ನೀವು ಸೇರ್ಕೊಳ್ಬೇಕು ಅಂದ್ರೆ, ನಾನು ಡಿಸ್ಪ್ಲೇಲಿ ನಂಬರ್ ಸಹ ಕೊಡ್ತಾ ಇದ್ದೀನಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಸಹ ಮಾಡಬಹುದು. ಅದೇ ರೀತಿಯಾಗಿ ನಿಮ್ಮಲ್ಲಿರುವಂತಹ ಸ್ಕಿಲ್ಗಳನ್ನು ಸಹ ಯಾರಾದರೂ ಪ್ರಮೋಟ್ ಮಾಡ್ಕೊಳ್ಬೇಕು ಅಂತಂದ್ರೆ, ಇನ್ಫೋಟೆಕ್ ಕನ್ನಡಗೆ ನೀವು ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ, ಪ್ರತಿ ಸಲ ಇನ್ಫೋಟೆಕ್ ಕನ್ನಡಗೆ ಬರ್ತೀರಾ. ಹಾಗೂ ನಮ್ಮ ಇನ್ಫೋಟೆಕ್ ಕನ್ನಡದಲ್ಲಿ ನೀವು ಪ್ರೀತಿ ಗೌರವ ಆಧಾರಗಳಿಂದ ನಮ್ಮ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ಗಳನ್ನು ಸಹ ಕೊಡ್ತಾ ಇರಾ. ಹಾಗೂ ಮುಂದೇನೂ ಸಹ ಇದೇ ರೀತಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲ್ ಜೊತೆ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.